ಇನ್ನು ಆರನೆಯದಾಗಿ ಅಲ್ಲಿ ರನ್ನರ್ ಆ್ಯಂಡ್ ಬ್ಯಾಟ್ಸ್ಮನ್ ಅಂತ ಬಂದಿರ್ತಾರೆ ಇದನ್ನು ಯಾರಿಗೆ ಹೊಲಿಸಲಿಕ್ಕೆ ಸಾಧ್ಯ ಜೀವನದಲ್ಲಿ ಪ್ರಧಾನವಾಗಿ ಬಂದಿರತಕ್ಕಂಥದ್ದು ಗಂಡ ಹೆಂಡತಿ ಒಬ್ಬೊಬ್ಬರು ಏಕಾಂಗಿಯಾಗಿದ್ದರೆ ಏಕಾಂಗಿಯಾಗಿ ಆಟ ಆಡಬಹುದು ಹಾಗಾದರೆ ಇಬ್ಬರೂ ಸಹಿತ ಜೀವನದಲ್ಲಿ ನೋಡಿ ಗಂಡ ಹೆಂಡತಿ ಎನ್ನುವುದು ಸಮಾನಶೀಲ ವೆಷಣಸು ಸಖ್ಯಂ ಸಮಾನಶೀಲರಾಗಿರಬೇಕು ಅವಳಿಗೆ ಕಷ್ಟ ಬಂದಾಗ ಅವಳು ಚೆನ್ನಾಗಿ ಆಟ ಆಡಬೇಕು ಇವನಿಗೆ ಕಷ್ಟ ಬಂದಾಗ ಇವನೂ ಚೆನ್ನಾಗಿ ಆಟ ಆಡಬೇಕು ಪರಸ್ಪರವಾಗಿರ್ತಕ್ಕಂತಹ ಹೊಂದಾಣಿಕೆಯಿಂದ ಜೀವನದಲ್ಲಿ ಬರತಕ್ಕಂತಹ ಈ ಆರು ಚೆಂಡುಗಳು ಆರು ಕಷ್ಟಗಳು ಆರು ವಿಶೇಷವಾಗಿರ್ತಕ್ಕಂತಹ ಅಶನರಾಗ ದ್ವೇಷ ಪಿಪಾಸಾದಿಗಳನ್ನು ಸಮರ್ಥವಾಗಿ ನಿಭಾಯಿಸಿ ಹನ್ನೊಂದು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿ ನಿಗ್ರಹ ಮಾಡಿಕೊಂಡು ಚೆನ್ನಾಗಿ ಆಟ ಆಡಬೇಕೆಂಬಿರತಕ್ಕಂಥದ್ದು ಆರನೆಯ ಭಾಗದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಇನ್ನು ಏಳನೆಯ ಭಾಗದಲ್ಲಿ ನಮಗೆ ಪ್ರಧಾನವಾಗಿ ಕಾಣಿಸ್ತಕ್ಕಂಥದ್ದು ಏನು ಅಂದರೆ ನಮ್ಮ ಆಧ್ಯಾತ್ಮ ತತ್ವಜ್ಞಾನದಲ್ಲಿ ತಪ್ಪುಗಳನ್ನು ಮಾಡಿದರೆ ಏನಾದರೂ ಪಾಪಗಳನ್ನು ಮಾಡಿದರೆ ಏನಾದರೂ ಅನರ್ಥಗಳನ್ನು ಮಾಡಿದರೆ ಶಿಕ್ಷೆ ಕೊಡುವರು ಯಾರು ಸಾಕ್ಷಾತ್ ಯಮದೇವರು ದೇವರು ಹೇಳಿದ್ದಾನೆ ದಂಡನವನ್ನು ವಿಧಿಸ್ತಕ್ಕಂತಹ ಕೆಲಸ ನಿನಗೆ ಕೊಟ್ಟಿದ್ದೇನೆ ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ ಅವರನ್ನು ಸ್ವರ್ಗಕ್ಕೆ ಕಳಿಸು ಯಾರು ಕೆಟ್ಟ ಕೆಲಸವನ್ನು ಮಾಡ್ತಾರೆ ಜೀವನದಲ್ಲಿ ಅಧಪ್ಪತನಕ್ಕೆ ಬೀಳ್ತಾರೆ ಅಂಥವರನ್ನು ನೇರವಾಗಿ ನರಕಕ್ಕೆ ತೆಗೆದುಕೊಂಡು ಬಾ ಅಂತ ಹೇಳಿದ್ದಾನೆ ಆ ದೃಷ್ಟಿಯಲ್ಲಿ ನಮಗೆ ಎದುರಿಗೆ ಇರತಕ್ಕಂತಹ ಸ್ಟ್ರೇಟ್ ಅಂಪೈರ್ ಯಾರು ಅಂದರೆ ನಮ್ಮ ಜಿ ಎಲ್ಲರ ಜೀವನದಲ್ಲಿ ಸಾಕ್ಷಾತ್ ಯಮದೇವರು ಹಾಗಾದರೆ ಈ ಯಮದೇವರು ಏನು ಮಾಡ್ತಾರೆ ನಾವು ಚೆನ್ನಾಗಿ ಆಟವನ್ನು ಆಡಿದ್ದೇ ಆದರೆ ನೋಡಿ ಚೆನ್ನಾಗಿ ಆಟ ಆಡಿ ಅಂತಲೇ ಹೇಳ್ತಾರೆ ಆದರೆ ಆಟವಾಡುವ ಸಂದರ್ಭದಲ್ಲಿ ಏನಾದರೂ ತಪ್ಪುಗಳನ್ನು ಮಾಡಿ ಏನಾದರೂ ಪಾಪಗಳನ್ನು ಮಾಡಿ ಏನಾದರೂ ದೋಷದಿಂದ ನಾವು ಆಟ ಆಡುವುದರಲ್ಲಿ ತಪ್ಪಿದರೆ ಆವಾಗ ಏನು ಮಾಡ್ತಾನೆ ಕೈ ಹೀಗೆ ಮೇಲೆ ಎತ್ತುವುದು ಇದರ ಅರ್ಥ ಇಷ್ಟೇ ನೀವು ತಪ್ಪು ಮಾಡಿದ್ದೀರಿ ನೀವು ಇದರಿಂದ ಇದರಿಂದ ಪಾಪ ಆಗಿದೆ ನಿಮ್ಮ ಜೀವನದಲ್ಲಿ ಜ್ಞಾನಭಕ್ತಿ ವೈರಾಗ್ಯವನ್ನು ಉಳಿಸಿಕೊಳ್ಳಿಕ್ಕಾಗಿಲ್ಲ ನಿಮ್ಮ ಇಂದ್ರಿಯಗಳಿಗೆ ನೀವು ಬಲಿಯಾಗಿ ಅನೇಕ ಅಪರಾಧಗಳನ್ನು ಮಾಡಿದ್ದೀರಿ ಹೀಗಾಗಿ ನೇರವಾಗಿ ನೀವು ಯಮಲೋಕಕ್ಕೆ ಹೋಗಿ ಅಂತ ಹೇಳಿದ್ದುಂಟು ಸರಿ ಹಾಗಾದರೆ ಸಾಧನ ಮಾಡಬೇಕು ಅಂದರೆ ಏನು ಅದೇ ಯಮದೇವರು ಹೇಳ್ತಾರೆ ಸಾಧನ ಮಾಡುವುದು ಹೇಗೆ ಅಂತಂದರೆ ಆರಮನೆಯೊಳು ತುಳಸಿ ಸಾಲಿ ಗ್ರಾಮವು ಚಾರು ದ್ವಾದಶ ನಾಮ ಹರಿಚಕ್ರಾಂಕಿತದ ಶುಭಕಾಯವು ಕಾಯವು ಹರಿ ದಿನದ ಋತದಲ್ಲಿ ನೆನೆವ ನಾವನರೋತ್ತಮ ಇಂದು ಜೀವನ ಮುಕ್ತ ನಮಗಿ ನೇನ ಮಾಡುವ ನಯ್ಯಮ ಶ್ಯಾಮ ಸುಂದರ ಸಕಲ ಗುಣ ನಿಧಿ ಶಬರಿಪೂರಿತ ವಾಸನ ಹೇಳ್ತಾರೆ ಯಾರ ಮನೆಯೊಳಗೆ ತುಳಸಿ ವೃಂದಾವನ ನಿತ್ಯ ಸಾಲಿಗ್ರಾಮ ಅರ್ಚನೆ ದ್ವಾದಶ ಚಕ್ರಾಂಕಿತದ ವಿಶೇಷವಾಗಿರ್ತಕ್ಕಂತಹ ಸನ್ನಿಧಾನ ಹಾಗೆ ಭಗವಂತನ ಪೂಜೆ ನಿರಂತರವಾಗಿ ನಡೀತಿರ್ತದೆ ಯಾರ ಮನೆಯಲ್ಲಿ ದೇವರ ತತ್ವಜ್ಞಾನದ ಪುರಾಣ ಪ್ರವಚನ ಇವೆಲ್ಲವೂ ಕೇಳುತ್ತಿರ್ತಾರೆ ಯಾವ ವ್ಯಕ್ತಿ ಸನ್ಮಾರ್ಗದಲ್ಲಿರ್ತಾನೆ ಯಾರು ಇನ್ನೊಬ್ಬನಿಗೆ ಉಪಕಾರ ಮಾಡ್ತಾನೆ ವಿಶೇಷವಾಗಿರ್ತಕ್ಕಂತಹ ಅನುಕೂಲ ಮಾಡಿಕೊಡ್ತಾನೆ ಅಂಥವರಿಗೆ ಯಾವ ತೊಂದರೆಯೂ ಆಗುವುದಿಲ್ಲ ಇವು ಯಾವ ಆರು ಚೆಂಡುಗಳು ಬಂದರೂ ಅವರಿಗೆ ಸಮಸ್ಯೆ ಆಗೋದೇ ಇಲ್ಲ ಯಾಕಂದರೆ ಅವರಲ್ಲಿ ಆ ವಿಶೇಷವಾದ ಜ್ಞಾನ ಇದೆ ಹೀಗಾಗಿ ಈ ಸತ್ಕರ್ಮಗಳನ್ನು ಮಾಡಿದ್ದೀ ಆದರೆ ಯಮದೇವರು ಹೇಳ್ತಾರೆ ನೀವು ಬಹಳ ಒಳ್ಳೆಯ ಕೆಲಸ ಮಾಡಿದ್ದು ಹೀಗಾಗಿ ನೀವು ವಿಶಿಷ್ಟವಾಗಿರ್ತಕ್ಕಂತಹ ಕಾರ್ಯವನ್ನು ಮಾಡಿದ್ದರಿಂದ ನೀವು ಜೀವನದಲ್ಲಿ ಗೆದ್ದಿದ್ದೀರಿ ಈ ಸ್ಟೇಡಿಯಮ್ಮನ್ನು ಗೆದ್ದಿದ್ದೀರಿ ಇಥಂಚ ಈ ಸ್ಟೇಡಿಯಂದ ಮೇಲೆ ಹಾರಿಸಿ ವಿಶೇಷವಾದ ಚಂಡನ್ನು ನೀವು ಬಾರಿಸಿದ್ದೀರಿ ಹೀಗಾಗಿ ಇದಕ್ಕೆ ಸಿಕ್ಸ್ ಅಂತ ಕರೀತಾರೆ ಇದರ ಅರ್ಥ ಆರು ಶತ್ರುಗಳನ್ನು ಗೆದ್ದದ್ದು ಗೆದ್ದಿರೋದಷ್ಟೇ ಅಲ್ಲ ಈ ಸಂಸಾರ ಎಂಬ ಸಾಗರವನ್ನು ದಾಟುವುದಕ್ಕೆ ಭಾರೀ ಪುಣ್ಯ ಮಾಡಿತ್ತು ಹೀಗಾಗಿ ನೀವು ನೇರವಾಗಿರ್ತಕ್ಕಂತಹ ವೈಕುಂಠಕ್ಕೆ ಹೋಗಿ ಅಂತ ಹೇಳಿ ಅವರನ್ನು ವಿಶೇಷವಾಗಿರ್ತಕ್ಕಂತಹ ಸ್ವರ್ಗಾದಿ ಫಲಗಳಾಗಿರಬಹುದು ಅವರನ್ನು ಮುಂದೆ ವೈಕುಂಠಕ್ಕೆ ಕಳಿಸುವಂತಹ ಮಾರ್ಗವನ್ನು ಸಾಕ್ಷಾತ್ ಯಮದೇವರು ಎದುರಿಗೆ ಇರತಕ್ಕಂತಹ ಸ್ಟ್ರೇಟ್ ಅಂಪೈರ್ ನಮ್ಮ ಜೀವನದಲ್ಲಿ ಇರತಕ್ಕಂತಹ ಯಮದೇವರು ವಿಶೇಷವಾಗಿ ಇಲ್ಲಿ ನಿರೂಪಣೆ ಮಾಡಿಕೊಡ್ತಾರೆ ಆಮೇಲೆ ಬೇಕಾರೆ ಇಲ್ಲಿ ಲೆಗ್ ಅಂಪೈರ್ ಅಂತ ಒಬ್ಬರು ಇರ್ತಾರೆ ಯಾರು ಅಂತಂದರೆ ಯಮದೇವರ ಜೊತೆಯಲ್ಲೇ ಇರೋರು ಅವರು ಯಮಕಿ ಯಮ ಯಮಧರ್ಮರಾಜನ ಕಿಂಕರರು ಅವರು ಚಿತ್ರಗುಪ್ತರು ಪ್ರತಿಯೊಬ್ಬ ವ್ಯಕ್ತಿಯ ಸಾಧನ ಸತ್ಕರ್ಮ ಪಾಪ ಪುಣ್ಯ ಇವು ಎಲ್ಲ ಸೂಕ್ಷ್ಮ ರೂಪ ಸೂಕ್ಷ್ಮ ರೂಪದಿಂದ ಅವಲೋಕನ ಮಾಡ್ತಿರ್ತಾರೆ ಎಲ್ಲಿ ಏನಾಯಿತು ಯಾವ ಥರ ಆಯಿತು ಏನಾಯಿತು ಎಲ್ಲ ಸೂಕ್ಷ್ಮವಾದ ವಿಚಾರಗಳನ್ನು ಎಷ್ಟು ಮುಂದೆ ಬಂದ ಎಷ್ಟು ಹಿಂದೆ ಹೋದ ಜ್ಞಾನಭಕ್ತಿ ವೈರಾಗ್ಯಕ್ಕೆ ಅದು ಟಚ್ ಆಗಿದೆಯೋ ಇಲ್ಲೋ ಅಥವಾ ಜ್ಞಾನಭಕ್ತಿ ವೈರಾಗ್ಯ ಅದಕ್ಕೆ ಭಾ ಭಂಗ ಬಂದಿದೆಯೋ ಇಲ್ಲೋ ಇಂತಹ ಎಲ್ಲ ಸೂಕ್ಷ್ಮ ವಿಚಾರಗಳನ್ನು ಅಲ್ಲಿ ಇರತಕ್ಕಂತಹ ಚಿತ್ರಗುಪ್ತ ಯಮದೇವರ ಆಜ್ಞೆಯಂತೆ ಅದನ್ನು ಚೆನ್ನಾಗಿ ತಮ್ಮ ನೋಡ್ತಾ ಇರ್ತಾರೆ ಅದನ್ನೆಲ್ಲ ನೋಡೋದಷ್ಟೇ ಅಲ್ಲ ಬರೆದೂ ಇಡ್ತಾರೆ ಇದ್ದಾಗ ಏನಾದರೂ ತಪ್ಪು ಇದ್ದರೆ ಆವಾಗ ಅವರನ್ನ ಸಂಸಾರದ ಸ್ಟೇಡಿಯಂ ಇಂದ ಕಳಿಸಿ ಮತ್ತೆ ಇನ್ನೊಂದು ಜನ್ಮ ಬರ್ತದೆ ಮತ್ತೆ ಇದೇ ಥರ ತಪ್ಪು ಮಾಡಿದರೆ ಮತ್ತೊಂದು ಜನ್ಮ ಬರ್ತದೆ ಹೀಗೆ ಪುನರಪಿ ಮನನಂ ಪುನರಪಿ ಜನನಂ ಹೀಗೆ ಜೀವನ ನಡೀತಾ ಹೋಗ್ತಾ ಇರ್ತದೆ ಹೀಗಾಗಿ ಈ ಅಂಪೈರ್ ಅದನ್ನು ತಿಳಿಸಿದರೆ ಕೊನೆಯಲ್ಲಿ ಇವರು ಇಬ್ಬರಿಗೂ ಸಹಿತ ಮಿಗಿಲಾಗಿರ್ತಕ್ಕಂತಹ ಒಂದು ಘಟನೆ ನಡೀತದೆ ಇದನ್ನು ನಿರ್ಣಯಿಸೋರು ಯಾರು ಕೆಲವು ಸೂಕ್ಷ್ಮ ಗೊತ್ತಾಗಿಬಿಡ್ತದೆ ಯಾವುದು ಏನು ಅಂತೂ ಗೊತ್ತಾಗೋದೇ ಇಲ್ಲ ಹಾಗಾದರೆ ಥರ್ಡ್ ಅಂಪೈರ್ ಅಂತ ಒಬ್ಬರು ಇರ್ತಾರೆ ಹಾಗಾದರೆ ನಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಥರ್ಡ್ ಅಂಪೈರ್ ಯಾರು ಅಂದರೆ ಯಾವ ಜ್ಞಾನಭಕ್ತಿ ವೈರಾಗ್ಯಗಳಿಂದ ಪ್ರತಿಪಾದ್ಯ ಇದ್ದಾನೋ ಅವನೇ ಸಾಕ್ಷಾತ್ ಶ್ರೀಮನ್ನಾರಾಯಣ ಭಗವಂತ ಅವನು ಮೂರನೇ ಅಂಪೈರ್ ನಮ್ಮ ಎಲ್ಲ ವಿಷಯಗಳನ್ನು ಸೂಕ್ಷ್ಮವಾಗಿ ನೋಡ್ತಕ್ಕಂತಹ ಕೇವಲ ಈ ಸ್ಟೇಡಿಯಂಲ್ಲಿ ಮಾತ್ರ ಅಲ್ಲ ಜನ್ಮ ಜನ್ಮಾಂತರದ ಸ್ಟೇಡಿಯಂಗಳಲ್ಲಿ ನಾವು ಮಾಡಿದ ಪಾಪ ಪುಣ್ಯಗಳನ್ನು ಲೆಕ್ಕ ಮಾಡಿ ಹೀಗೆ ಆಡಬೇಕು ಅಂತ ಆಡಿಸ್ತಾ ಇರತಕ್ಕಂತಹ ಒಬ್ಬ ವ್ಯಕ್ತಿ ಅಂದರೆ ಅವನೇ ಸಾಕ್ಷಾತ್ ಥರ್ಡ್ ಅಂಪೈರ್ ಆಗಿರತಕ್ಕಂತಹ ಪರಮಾತ್ಮ ಅವನು ಕೆಲವೊಂದು ಸಾರಿ ಆ ನೋಡಿ ಅದು ಸರಿಯಾಗಿರ್ತಕ್ಕಂತಹ ನಿರ್ಣಯವನ್ನು ತೆಗೆದುಕೊಂಡು ಇವನನ್ನು ಎಲ್ಲಿ ಕಳಿಸ್ಬೇಕು ಹೇಗೆ ಕಳಿಸಬೇಕು ಅನ್ನೋದು ದೇವರ ಸಂಕಲ್ಪ ಹೀಗಾಗಿ ಅವನನ್ನು ವಿಶೇಷವಾಗಿ ಅವಲೋಕನ ಮಾಡಿ ಆ ಭಗವಂತ ಆ ತಾನೇ ಮೂರನೇ ಸ್ಥಾನದಲ್ಲಿ ನಿಂತುಕೊಂಡು ನಮ್ಮ ಪಾಪ ಪುಣ್ಯಗಳನ್ನು ವಿಶೇಷವಾಗಿ ವಿಮರ್ಶೆ ಮಾಡಿ ಅದಕ್ಕೆ ತ ಸರಿಯಾಗಿರ್ತಕ್ಕಂತಹ ಫಲವನ್ನು ಆ ಭಗವಂತ ಕೊಡ್ತಾನೆ ಅನ್ನುವುದು ಒಂದು